గోవిందా శ్రీ వెంకటేశ గోవిందా భక్తవత్సల గోవిందా భాగవత ప్రియ గోవిందా. ವೈಕುಂಠ ಏಕಾದಶಿಯ ಪ್ರಯುಕ್ತ ಜಯನಗರದ ವೆಂಕಟೇಶ್ವರ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡೆದರು. ವೈಕುಂಠ ಏಕಾದಶಿಯ ದಿನದಂದು ನಿಷ್ಕಲ್ಮಶ ಮನಸ್ಸಿನಿಂದ ದೇವರ ದರ್ಶನ ಪಡೆದು ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಕೇಳಿಕೊಂಡ್ರೆ ಅಂದುಕೊಂಡಿದ್ದು ಪ್ರಾಪ್ತಿಯಾಗುತ್ತೆ ಎನ್ನುವ ನಂಬಿಕೆ. ಹೀಗಾಗಿಯೇ ಮುಂಜಾನೆಯಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಪೂಜೆ ನೆರವೇರಿಸಿದರು. ಇಲ್ಲಿ ದೇವರ ದರ್ಶನ ಮಾಡ್ತಾ ಇದ್ದೇವೆ. ಈ ದೇವರ ಒಂದು ಇದೇನೆಂದರೆ ನಾವು ಕೇಳಿದ ಇದನ್ನೆಲ್ಲ ನಮಗೆ ದಯಪಾಲಿಸ್ತಾನೆ ದೇವರು ಸ್ವಾಮಿ. ಆದ್ದರಿಂದ ಈ ದೇವರನ್ನ ನಮ್ಮದವ್ರು ಯಾರನ್ನೂ ಕೈಬಿಟ್ಟಿಲ್ಲ. ಅದರಿಂದ ಈ ದೇವ್ರನ್ನ ಯಾರು ಭಕ್ತಿಯಿಂದ ಏನು ಕೇಳ್ಕೊಂಡ್ರು ಇಲ್ಲಿ ಸಿಗುತ್ತೆ. ಅದು ಇವತ್ತು ವೈಕುಂಠ ಏಕಾದಶಿ ಸಹ ನಾವು ಏನು ಕೇಳ್ಕೊಂಡಿದ್ರು ನಮ್ಮ ಇದನ್ನೆಲ್ಲ ಪುಣ್ಯವನ್ನು ಜಾಸ್ತಿ ಮಾಡ್ತಾನೆ ಅಂತ ನಾವು ಇಲ್ಲಿ ದರ್ಶನಕ್ಕೆ ಬಂದಿದ್ದೀವಿ. ಜಯನಗರದಲ್ಲಿರುವ ವೆಂಕಟೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ ಸುಮಾರು 18 ವರ್ಷಗಳಾಗಿದ್ದು ಅಂದಿನಿಂದಲೂ ಶ್ರದ್ಧಾ ಭಕ್ತಿಯಿಂದ ಪೂಜೆ ನೆರವೇರಿಸಿಕೊಂಡು ಹೋಗಲಾಗುತ್ತಿದೆ. ನಮ್ಮ ಇಷ್ಟಾರ್ಥಗಳು ನೆರವೇರುತ್ತಿವೆ. ಮಾಂಗಲ್ಯ ಧಾರಣೆಯಾದವರಿಗೆ ಸಂತಾನ ಪ್ರಾಪ್ತಿ ಮತ್ತಿತರ ಕಾರ್ಯಗಳಿಗೆ ಭಕ್ತಿಯಿಂದ ನೇಮಿಸಿದ್ರೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. 18 ವರ್ಷಗಳ ದೇವತೆ ಸ್ಥಾಪನೆ ಮಾಡಿ ಈ ದೇವಸ್ಥಾನಕ್ಕೆ ಅನೇಕ ಭಕ್ತರು ಬರ್ತಾ ಇರ್ತಾರೆ. ಇಲ್ಲಿ ಸಾಮೂಹಿಕ ಕಲ್ಯಾಣ ಸವರ್ಣಾಕ್ಷತ ಎಂದು ಸಾಮೂಹಿಕ ಕಲ್ಯಾಣ ನಡೆಸ್ತೀವಿ. ಭಕ್ತಾದಿಗಳೆಲ್ಲ ತುಂಬ ಯಥೇಚ್ಛವಾಗಿ ಬರ್ತಾ ಇರ್ತಾರೆ ಇಲ್ಲಿಗೆ. ಇಲ್ಲಿ ಮಾಂಗಲ್ಯನ ಆಗದೇ ಇದ್ದವ್ರಿಗೆ ಮದುವೆ ಆಗದೇ ಇದ್ದವ್ರಿಗೆ ಇಲ್ಲಿ ಶ್ರೀನಿವಾಸ ಕಲ್ಯಾಣ ಸಹ ಕಟ್ಟಿಸ್ಕೊಂಡು ತಪ್ಪದೇ ಮದುವೆ ಆಗುತ್ತದೆ. ಮಕ್ಕಳೇ ಆಗದೇ ಇದ್ದವರಿಗೆ ತಪ್ಪದೇ ಮಕ್ಕಳಾಗುತ್ತದೆ. ಇನ್ನು ಅನೇಕ ಕಾರ್ಯಗಳು ಏನು ನಿರ್ವಿಘ್ನ ನಡೆಯುತ್ತಿದ್ದರೆ ಎಲ್ಲ ನಿರ್ವಿಘ್ನ ನಡೆಯುತ್ತದೆ. ಆದ್ದರಿಂದ ಯಥೇಚ್ಛವಾಗಿ ಭಕ್ತಿಯಲ್ಲಿ ಬಂದ ಪೂಜಾ ಕಣ್ಣು ನಡೆಸ್ಕೊಂಡು ಹೋಗ್ತಾರೆ. ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ.